ಹೆಲೋ ಫುಡ್ ಲವರ್ಸ್ ಮನೆಯಲ್ಲೇ ತುಂಬ ಸುಲಭವಾಗಿ ಚಿಕನ್ ಬರ್ಗರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನಾನಿವತ್ತು ನಿಮಗೆ ತೋರಿಸ್ಕೊಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ನಿಮ್ಮ ಲಕ್ಷ್ಮಿ ವೆಲ್ಕಮ್ ಟು ಲಕ್ಷ್ಮಿ ರೆಸಿಪೀಸ್ ನೋಡಿ ವೀಕ್ಷಕರೇ ನಾನಿಲ್ಲಿ ಎರಡು ಬರ್ಗರ್ ಬಂದು ತೊಗೊಂಡಿದ್ದೀನಿ ನೀವು ಯಾವ ಬಂದಬೇಕಾದ್ರೂ ತೊಗೊಳ್ಳಿ ನೂರ ಐವತ್ತು ಗ್ರಾಮ್ ಬೋನ್ಲೆಸ್ ಚಿಕನ್ನ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ವಾಗ್ ಕಟ್ ಮಾಡ್ಕೊಳ್ಳಿ ಇನ್ನೊಂದು ಈರುಳ್ಳಿನ ಈ ರೀತಿ ನಾಲ್ಕು ಸ್ಲೈಸಸ್ ಕಟ್ ಮಾಡಿ ತೊಗೊಳ್ಳಿ ನಾಲ್ಕು ಕಾಳು ಮೆಣಸು ಒಂದು ಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ತೊಗೊಳ್ಳಿ ನಾಲ್ಕು ಟೇಬಲ್ ಸ್ಪೂನ್ ಮಯೋನೀಸ್ ನಾಲ್ಕು ಟೇಬಲ್ ಸ್ಪೂನ್ ಟೊಮೊಟೊ ಕೆಟ್ಚಕ್ಕೆ ತೊಗೊಂಡಿದ್ದೀನಿ ನಾಲ್ಕು ಸ್ಲೈಸಸ್ ಟೊಮೊಟೊ ನಾಲ್ಕು ಸ್ಲೈಸಸ್ ಸೌತೆಕಾಯಿ ಕ್ಯಾಬೇಜ್ ಮೇಲಿನ ಲೇಯರ್ ತೊಗೊಳ್ಳಿ ಎರಡು ಒಂದು ವೇಳೆ ನಿಮಗೆ ಲೆಡ್ಡಿಸ್ ಅವೈಲೇಬಲ್ ಇದ್ರೆ ತೊಗೊಳ್ಳಿ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಲೈಸಸ್ ಚೀಸ್ ತೊಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ನಾನಿಲ್ಲಿ ಮೈದಾ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬ್ರೆಡ್ ಕ್ರಮ್ಸ್ ಕೂಡ ತೊಗೋಬಹುದು ಡೀಪ್ ಫ್ರೈಗೆ ಎಣ್ಣೆ ಇವಾಗ ತಯಾರಿ ವಿಧಾನ ನೋಡೋಣ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಚಿಕನ್ ಹಾಕ್ಕೊಳ್ಳಿ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಳ್ಳಿ ನಂತರ ಮೆಣಸಿನ್ಕಾಯಿ ಕಾಳು ಮೆಣಸು ಕೂಡ ಹಾಕ್ಕೊಳ್ಳಿ ಹಾಗೆ ಉಪ್ಪು ಕೂಡ ಇವಾಗಲೇ ಹಾಕ್ಕೊಂಡು ಮಿಕ್ಸಿನ ಕ್ಲೋಸ್ ಮಾಡಿ ಮಿಕ್ಸಿ ಮಾಡ್ಕೊಳ್ಳಿ ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಲಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಸಲ ಇದನ್ನು ಎರಡು ಭಾಗ ಡಿವೈಡ್ ಮಾಡಿಕೊಂಡು ನೋಡಿ ಈ ರೀತಿ ಚೆನ್ನಾಗಿ ರೌಂಡಾಗಿ ಮಾಡಿಕೊಂಡು ರೌಂಡ್ ಲೇಯರ್ ಆಗಿ ಚೆನ್ನಾಗಿ ಒತ್ಕೊಳ್ಳಿ ಈ ರೀತಿ ಎರಡನ್ನೂ ಅದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಇರಲಿ ಇವಾಗ ಇದನ್ನು ಮೈದಾ ಹಿಟ್ಟಿಗೆ ಹಾಕಿ ಎಲ್ಲ ಕಡೆ ಮೈದಾ ಇಟ್ಟು ಚೆನ್ನಾಗಿ ಅಂಟ್ಕೋಬೇಕು ಆ ರೀತಿ ಚೆನ್ನಾಗಿ ಒತ್ಕೊಳ್ಳಿ ನೋಡಿ ಈ ರೀತಿಯಾಗಿ ಮಾಡ್ಕೊಳ್ಳಿ ಎರಡನ್ನೂ ಅದೇ ರೀತಿ ಮಾಡ್ಕೊಳ್ಳಿ ಇನ್ನೊಂದು ಕಡೆ ನಾನು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದೆ ಎಣ್ಣೆ ಕಾದಿದೆ ಇವಾಗ ಎರಡನ್ನೂ ಎಣ್ಣೆಗೆ ಹಾಕೊಂಡ್ಬಿಡಿ ಸ್ಟವ್ ಮೀಡಿಯಂ ಟು ಐ ಫ್ಲೇಮ್ಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ನಿಮಗೆ ಇದು ಗೋಲ್ಡನ್ ಬ್ರೌನ್ ಕಲರ್ ಗೆ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಎರಡು ಕಡೆ ಕಲಿಸ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಹುಷಾರಾಗಿ ಮಾಡ್ಕೊಳ್ಳಿ ಎಣ್ಣೆ ತುಂಬಾ ಕಾಯ್ತಿರುತ್ತೆ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಗೆ ಬಂದ ತಕ್ಷಣ ಇವನ್ನ ತೆಗೆದಾಕೊಂಡು ಸ್ಟವ್ ಆಫ್ ಮಾಡ್ಕೊಂಬಿಡಿ ಇವಾಗ ಮತ್ತೊಂದ್ ಕಡೆ ಬ್ರೆಡ್ ರೀತಿ ಎರಡು ಭಾಗ ಮಾಡಿ ಒಂದ್ ಕಡೆ ಬ್ರೆಡ್ ಗೆ ಎರಡ್ ಟೇಬಲ್ ಸ್ಪೂನ್ ಮಯೋನಿಸ್ ಹಾಕಿ ಈ ರೀತಿ ಈವೆನ ಸ್ಪ್ರೆಡ್ ಮಾಡ್ಕೊಳ್ಳಿ ಅದೇ ರೀತಿ ಇನ್ನೊಂದ್ ಕಡೆ ಬ್ರೆಡ್ ಗೆ ಎರಡ್ ಟೇಬಲ್ ಸ್ಪೂನ್ ಟೊಮೊಟೊ ಕೆಚ್ಚಪ್ ನ ಹಾಕಿ ಇದನ್ನು ಅಷ್ಟೇ ಈವೆನ ಸ್ಪ್ರೆಡ್ ಮಾಡ್ಕೊಂಬಿಡಿ ನಂತರ ಈ ರೀತಿ ಈರುಳ್ಳಿನ ಇಟ್ಕೊಳ್ಳಿ ಹಾಗೆ ಸೌತೆಕಾಯಿ ಹಾಗೆ ಟೊಮೊಟೊ ಸ್ಲೈಸಸ್ನ ಕೂಡ ಇಟ್ಕೊಳ್ಳಿ ನಂತರ ಕ್ಯಾಬೇಜ್ ಲೇಯರ್ ಇಟ್ಕೊಳ್ಳಿ ಈ ರೀತಿಯಾಗಿ ಹಾಗೆ ಫ್ರೈಡ್ ಚಿಕನ್ ಲೇಯರ್ನ ಕೂಡ ಇಟ್ಕೊಂಡು ಚೀಸ್ ಲೇಯರ್ ಕೂಡ ಇವಾಗಲೇ ಇಟ್ಕೊಂಬಿಡಿ ನಂತರ ಇದನ್ನ ಕ್ಲೋಸ್ ಮಾಡ್ಕೊಂಡ್ರೆ ಮುಗೀತು ನಿಮಗೆ ತುಂಬ ಟೇಸ್ಟಿಯಾಗಿರುವಂತಹ ಬರ್ಗರ್ ರೆಡಿ ಇನ್ನೊಂದನ್ನು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ವೀಕ್ಷಕರೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರ್ತೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್